ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾಳೆ ಡಿಸೆಂಬರ್ 15ನೇ ತಾರೀಕು ಬುಧವಾರದ ದಿನದಂದು ಒಂದು ಇಡೀ ಅಕ್ಕಿಯಷ್ಟು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸವಾಗ್ತಾಳೆ. ಹೌದು, ಲಕ್ಷ್ಮೀದೇವಿ ಅನುಗ್ರಹವಾಗಬೇಕು ಅಂದ್ರೆ, ಲಕ್ಷ್ಮೀದೇವಿ ಸದಾಕಾಲ ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸವಾಗಬೇಕು ಅಂದ್ರೆ ಈ ವಿಧವಾಗಿ ಒಂದು ಇಡೀ ಅಕ್ಕಿಯನ್ನು ಉಪಯೋಗಿಸಿ ನಾಳೆ ಬುಧವಾರದ ದಿನದಂದು ಈ ಒಂದು ಪರಿಹಾರವನ್ನ ಮಾಡಿಕೊಡಿ. ಖಂಡಿತವಾಗಿ ಲಕ್ಷ್ಮೀದೇವಿಯ ಅನುಗ್ರಹವಾಗಿ ಅಮ್ಮನವರು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸವಾಗ್ತಾರೆ. ಹೌದು, ಹಾಗಾದ್ರೆ ಹೇಗೆ ಮಾಡ್ಕೊಳ್ಬೇಕು, ಆ ಪರಿಹಾರವನ್ನ ಯಾವ ವಿಧವಾಗಿ ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಈ ಒಂದು ನಮಗಿರುವಂತಹ ಸರ್ವ ಸಮಸ್ಯೆಗಳಿಗೂ ಕೂಡ ಏನಾದರೂ ಒಂದು ಸಮಸ್ಯೆಗಳಾಗ್ತಾ ಇದೆ. ನಮಗಿರುವಂತಹ ಎಲ್ಲ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ಗಳಾಗಿರ್ಬಹುದು, ಆ ಸಮಸ್ಯೆಗಳಾಗಿರ್ಬೋದು, ನಿವಾರಣೆಯನ್ನ ಮಾಡ್ಕೊಳ್ಬೇಕು ಅಂದ್ರೆ ಈ ಒಂದು ಪರಿಹಾರ ಬುಧವಾರದ ದಿನ ನಾಳೆ ಮಾಡ್ಕೊಳ್ತಾ ಇರುವಂತಹ ಒಂದು ಇಡೀ ಅಕ್ಕಿಯಷ್ಟು ತೆಗೆದುಕೊಂಡು ಆ ಅಕ್ಕಿಯಿಂದ ಮಾಡ್ಕೊಳ್ತಾ ಇರುವಂತಹ ಈ ಪರಿಹಾರದಿಂದ ನಿಮಗಿರುವಂತಹ ಸರ್ವ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆಯನ್ನು ಮಾಡ್ಕೊಳ್ಬಹುದಾಗಿದೆ. ವಿಶೇಷವಾಗಿ ಏನೂ ಬಹಳ ಖರ್ಚಿನಿಂದ ಮಾಡಿಕೊಳ್ಳುವಂತಹ ಪರಿಹಾರ ಅಲ್ಲ, ನಮಗಿರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅತಿ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಅಕ್ಕಿಯನ್ನು ಉಪಯೋಗಿಸಿ ಮಾಡಿಕೊಳ್ಳುವಂತಹ ಪರಿಹಾರ. ಎಷ್ಟೇ ದುಡಿದ್ರು ಕೂಡ ಆ ದುಡಿಮೆ ಅನ್ನೋದು ಸಾಕಾಗ್ತಾ ಇಲ್ಲ. ಮನೆಯಲ್ಲಿ ಬಹಳ ವಿಪರೀತವಾದಂತಹ ಕಷ್ಟಗಳು, ಹೇಳ್ಕೊಳ್ಳತೀರದಂತಹ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ಇರಿದಂತಹ ಸಮಸ್ಯೆಗಳೆಲ್ಲ ಇದ್ದಾಗ ಸಮಸ್ಯೆಗಳನ್ನ ಹೇಗೆ ನಿವಾರಣೆಯನ್ನ ಮಾಡ್ಕೊಳ್ಬೇಕು, ಯಾವ ವಿಧವಾಗಿ ನಿವಾರಣೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಏನಿಲ್ಲ, ಬಹಳ ಸಿಂಪಲ್ ಆಗಿ ಒಂದು ಇಡಿಯಷ್ಟು ಅಕ್ಕಿಯನ್ನ ತೆಗೆದುಕೊಳ್ಳಿ ಬುಧವಾರದ ದಿನದೊಂದು. ಆ ಒಂದು ಅಕ್ಕಿಯನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಬೆಳಗ್ಗೆ ನೀವು ಬುಧವಾರದ ದಿನದೊಂದು ತಲೆಗೆ ನೀಟಾಗಿ ಸ್ವಚ್ಛವಾಗಿ ಸ್ನಾನವನ್ನ ಮಾಡಿಕೊಂಡು ದೇವರ ಮನೆಯಲ್ಲಿ ಅಮ್ಮನವರ ಮುಂದೆ, ಲಕ್ಷ್ಮೀದೇವಿ ಅಮ್ಮನವರ ಮುಂದೆ ಫೋಟೋದ ಮುಂದೆ ಆ ಒಂದು ತುಪ್ಪದ ದೀಪವನ್ನ ಹಚ್ಚಿ ಅರಿಶಿನ ಕುಂಕುಮಗಳಿಂದ ಅಮ್ಮನವರನ್ನ ಪೂಜೆಯನ್ನ ಮಾಡಿ ಒಂದು ಹಾಲಿನಿಂದ ತಯಾರು ಮಾಡಿದಂತಹ ನೈವೇದ್ಯವನ್ನ ಅಮ್ಮನವರಿಗೆ ಸಮರ್ಪಣೆ ಮಾಡಿ. ಈ ವಿಧವಾಗಿ ಮಾಡಿ ಒಂದು ಬಟ್ಟಲಿನಲ್ಲಿ ಒಂದು ಇಡಿಯಷ್ಟು ಅಕ್ಕಿನ ತೆಗೆದುಕೊಳ್ಳಿ. ಒಂದು ಇಡಿಯಷ್ಟು ಅಕ್ಕಿಯನ್ನ ತೆಗೆದುಕೊಂಡು ಅಮ್ಮನವರ ಮುಂದೆ ಒಂದು ಪ್ಲೇಟನ್ನ ಇಡಿ. ಅಮ್ಮನವರ ಮುಂದೆ ಒಂದು ಪ್ಲೇಟನ್ನ ಇಟ್ಟು ಆ ಪ್ಲೇಟ್ನ ಒಳಗೆ ಅಮ್ಮನವರಿಗೆ ಆ ಒಂದು ಒಂದು ಇಡಿಯಷ್ಟು ಅಕ್ಕಿನ ತೆಗೆದುಕೊಂಡಿದ್ರಲ್ವಾ, ಒಂದೊಂದೇ ಕಾಳು ಹಾಕ್ತಾ ಆ ಪ್ಲೇಟ್ನೊಳಗೆ ಅಮ್ಮನವರ ಮುಂದೆ ಇಟ್ಟಂತಹ ಪ್ಲೇಟಿಗೆ ಈ ಒಂದು ಮಂತ್ರವನ್ನ ಹೇಳ್ಕೊಳ್ತಾ ಬನ್ನಿ. ಆ ಮಂತ್ರ ಯಾವ್ದಪ್ಪ ಅಂದ್ರೆ, ಓಂ ಲಕ್ಷ್ಮೀ ನಮೋ ನಮಃ, ಓಂ ಲಕ್ಷ್ಮೀ ನಮೋ ನಮಃ ಅನ್ನುವಂತಹ ಮಂತ್ರವನ್ನ ಹೇಳ್ಕೊಳ್ತಾ ಒಂದೊಂದೇ ಅಕ್ಕಿ ಕಾಳನ್ನ ನೀವು ಆ ಒಂದು ತಟ್ಟೆಯ ಒಳಗೆ ಹಾಕ್ಬೇಕಾಗುತ್ತೆ. ಈ ವಿಧವಾಗಿ ಅಕ್ಕಿ ಕಾಳೆಲ್ಲವೂ ಕೂಡ ಮುಗಿದಾದ್ಮೇಲೆ ಆ ಒಂದು ಇಡಿಯಷ್ಟು ಅಕ್ಕಿ ಕಾಳು ಮುಗಿಯುತ್ತಲ್ಲ, ಆ ರೀತಿಗೆ ಮುಗಿದ ನಂತರ ಆ ದಿನ ರಾತ್ರಿ ಅಮ್ಮನವರ ಫುಲ್ಲು ಇಡೀ ರಾತ್ರಿ ಅಮ್ಮನವರ ಮುಂದೆಯೇ ಆ ಅಕ್ಕಿ ಇರುವ ಹಾಗೆ ನೀವು ಅಲ್ಲೇ ಬಿಡಿ. ನಾಳೆ ಬೆಳಗ್ಗೆ ಬುಧವಾರ ಈ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೊಳ್ರಿ. ಶುಕ್ರವಾರ ಬೆಳಗ್ಗೆ ಎದ್ದು ಆ ನೀವು ಮತ್ತೆ ಏನು ಪೂಜಾ ಮಂದಿರವನ್ನೆಲ್ಲ ಸ್ವಚ್ಛಗೊಳಿಸ್ಕೊಳ್ಳುವಾಗ ಅಕ್ಕಿಯನ್ನು ತೆಗೆದುಕೊಂಡು ಆ ಒಂದು ಅಕ್ಕಿಯ ಪ್ಲೇಟ್ನಲ್ಲಿರುವಂಥ ಅಕ್ಕಿನ ಸ್ವಲ್ಪ ಭಾಗದಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಒಂದು ಬಿಳಿಯ ವಸ್ತ್ರದಲ್ಲಿ ಗಂಟನ್ನು ಕಟ್ಟಿ ಅದನ್ನು ನಿಮ್ಮ ಬೀರುವಿನಲ್ಲಿ ಹಣ ಇಡುವಂತಹ ಜಾಗದಲ್ಲಿ ಇಡುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಆ ರೀತಿಯಾಗಿ ಇಡೋದ್ರಿಂದಾಗಿ ಅಮ್ಮನವರು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸವಾಗ್ತಾರೆ. ಅಂದರೆ ಲಕ್ಷ್ಮೀದೇವಿ ಅಮ್ಮನವರು ಈ ಒಂದು ಏನು ನೀವು ಅರ್ಚನೆ ಮಾಡಿ ಪೂಜೆ ಮಾಡಿದಂತಹ ಅಕ್ಕಿಯಲ್ಲಿ ಸ್ಥಿರ ನಿವಾಸವಾಗಿ ನಿಮ್ಮ ಮನೆಯಲ್ಲಿ ಹಣ ಇಡುವಂತಹ ಬೀರಾಗಿರುವಂತಹ ಬೀರುವಿನಲ್ಲಿ ಸದಾಕಾಲ ಸ್ಥಿರ ನಿವಾಸವಾಗ್ತಾರೆ. ನಿಮ್ಮ ಬಿಟ್ಟು ಇಲ್ಲೂ ಹೋಗೋದಿಲ್ಲ. ಆ ರೀತಿಯಾದಂತಹ ಅನುಕೂಲತೆಗಳಾಗ್ತಾ ಹೋಗ್ತದೆ. ಹಣಕಾಸಿನ ಸಮಸ್ಯೆಗಳಿರೋದಿಲ್ಲ, ಅನಾರೋಗ್ಯ ಸಮಸ್ಯೆಗಳಿರೋದಿಲ್ಲ, ಮನೆಯಲ್ಲಿ ಯಾವುದಾದಂತಹ ಕಿರಿಕಿರಿಗಳು ಬಾಧೆಗಳು ಏನೂ ಕೂಡ ಆಗೋದಿಲ್ಲ. ಬಹಳಷ್ಟು ಆನಂದಮಯವಾಗಿ ಒಂದು ಆ ಮಟ್ಟದಲ್ಲಿ ನಿಮಗೆ ಅನುಕೂಲಕರವಾದಂತಹ ವಿಷಯಗಳು ನಡೀತಾ ಹೋಗ್ತದೆ ಮನೆಯಲ್ಲಿ. ಹೌದು, ನಿಮಗಿರುವಂತಹ ಸರ್ವ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ನಿವಾರಣೆ ಆಗ್ತಾ ಬರ್ತದೆ. ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಕೇರಳದ ನಂಬರ್ 1 ಜ್ಯೋತಿಷ್ಯರು. ಕೇರಳದ ಭದ್ರಕಾಳಿ ದೇವಿ ಉಪಾಸಕರು, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ಹಾಗಾಗಿ ಇನ್ನು ಉಳಿದಂತಹ ಅಕ್ಕಿಯನ್ನ ಏನ್ ಮಾಡಬಹುದು ಅಂದ್ರೆ, ಆ ಉಳಿದಂತಹ ಅಕ್ಕಿಯನ್ನ ನಿಮ್ಮ ಮನೆಯಲ್ಲಿ
ನೀವು ಬಳಸುವಂಥ ಅಕ್ಕಿಯ ಡಬ್ಬದ ಒಳಗೆ ಆ ಇನ್ನೊಂದು ಬಿಳಿಯ ವಸ್ತ್ರವನ್ನು ತೆಗೆದುಕೊಂಡು ಅದರೊಳಗೆ ಹಾಕ್ಕೊಂಡು ಅದನ್ನು ಗಂಟನ್ನು ಕಟ್ಟಿ ಹಾಕ್ಕೊಳ್ಳಿ. ಒಂದು ತಿಂಗಳು ಎರಡು ತಿಂಗಳವರೆಗೂ ಹೀಗೆ ಇಟ್ಟು ಅದನ್ನು ಮತ್ತೆ ಉಪಯೋಗಿಸಿ ಆ ಅಕ್ಕಿಯೊಳಗೆ ಮಿಕ್ಸ್ ಮಾಡಿಕೊಂಡು ಅನ್ನವನ್ನು ಮಾಡ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ತಾ ಬನ್ನಿ. ಇದೇ ರೀತಿ ಒಂದು 9 ಬುಧವಾರ ಇದೇ ವಿಧವಾಗಿ ಮಾಡ್ಕೊಳ್ತಾ ಬನ್ನಿ, ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗ್ತದೆ. ಈ ವಿಧವಾದಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ಖಂಡಿತವಾಗಿ ನಿಮಗಿರುವಂಥ ಸಮಸ್ಯೆಗಳನ್ನು ನೀವಾಗಿ ನೀವೇ ನಿವಾರಣೆಯನ್ನು ಮಾಡಿಕೊಳ್ಳುವಂಥ ಯೋಗ ಫಲಗಳನ್ನು ನೀವು ಕಾಣ್ತಾ ಹೋಗ್ತೀರಾ. ಈ ಮೂಲಕವಾಗಿ ಲಕ್ಷ್ಮೀದೇವಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಸಿದ್ಧಿಯಾಗಿ ಧನವಂತರಾಗಲಿ, ಅವರಿಗಿರುವಂಥ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.